ಈಗ ಬಿಜೆಪಿಯ ಪಕ್ಷದಿಂದ ಯಾರು ಟ್ವೀಟ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ನನಗೆ. ನಿನ್ನೆ ದಿನ ನಮ್ಮ ಪಕ್ಷದ ವತಿಯಿಂದಲೇ ಬಿಜೆಪಿ ಪಕ್ಷದ ಅವರ ನಡವಳಿಕೆಗಳ ಬಗ್ಗೆ ಪ್ರಶ್ನೆಗಳನ್ನು ನಮ್ಮ ಪಕ್ಷದ ವತಿಯಿಂದ ಕೇಳಿದ್ದಾರೆ. ಅದು ಯಾವುದಕ್ಕೂ ಅವರಲ್ಲಿ ಉತ್ತರ ಇಲ್ಲ. ಅವ್ರ ಕುಟುಂಬದ ರಾಜಕಾರಣದ ಬಗ್ಗೆ ಏನು ಚರ್ಚೆ ಮಾಡಿದ್ದಾರೆ, ಅದಕ್ಕೆ ಬಿಜೆಪಿಯಲ್ಲಿರ್ತಕ್ಕಂಥ ಕುಟುಂಬ ರಾಜಕಾರಣ ಏನಿದೆ ಅನ್ನೋದನ್ನು, ರಾಜ್ಯದಲ್ಲಿ ಹಲವಾರು ಪ್ರಕರಣಗಳ ಉದಾಹರಣೆ ಕೊಟ್ಟಿದ್ದೇನೆ. ಈ ರಾಜ್ಯದಲ್ಲಿ ಇವತ್ತು ದೇವೇಗೌಡರ ಕುಟುಂಬದಲ್ಲಿ ಅಷ್ಟೇ ಅಲ್ಲ, ಕುಟುಂಬ ರಾಜಕಾರಣ ಇರತಕ್ಕಂಥದ್ದು. ಕುಟುಂಬ ರಾಜಕಾರಣದ ಅರ್ಥ ಏನು? ಈಗ ಚಿತ್ರರಂಗದಲ್ಲಿ ಹಲವಾರು ಕಲಾವಿದರನ್ನು ನೋಡ್ತೀವಿ ಒಂದೇ ಕುಟುಂಬದವ್ರನ್ನ. ಡಾಕ್ಟರ್ ಫೀಲ್ಡ್ನಲ್ಲಿ ಹಲವಾರು ಡಾಕ್ಟರ್ಗಳನ್ನು ನೋಡ್ತೀವಿ ನಮ್ಮ ಕುಟುಂಬದಲ್ಲೇ. ಈಗ ನಮ್ಮ ಕುಟುಂಬದಲ್ಲಿ 13 ಜನ ಡಾಕ್ಟರ್ಗಳಿದ್ದಾರೆ. ಈಗ ನಮ್ಮ ಡಾಕ್ಟರ್ ಮಂಜುನಾಥ್ ಏನಿದ್ದಾರೆ, ಅವರ ಇಬ್ಬರು ಮಕ್ಕಳು ಡಾಕ್ಟರ್ ಇದ್ದಾರೆ. ಡಾಕ್ಟರ್ ಚಂದ್ರಶೇಖರ್ ಅಂತ ಇನ್ನೊಬ್ಬ ಬ್ರದರ್ಗಳೇನಿದ್ದಾರೆ, ಅವರ ಮಗನು ಡಾಕ್ಟರ್ ಇದ್ದಾನೆ. ಇನ್ನೊಬ್ಬ ನಮ್ಮ ಬ್ರದರ್ಗಳ ಇದ್ದಾರೆ ಡಾಕ್ಟರ್ ಸಂಜಯ್ ಅಂತೇಳಿ, ಅವರ ಕುಟುಂಬದಲ್ಲಿ ಇಬ್ಬರು ಮಕ್ಕಳು ಡಾಕ್ಟರ್ ಇದ್ದಾರೆ ಹೆಣ್ಣುಮಕ್ಕಳು. ಹೇಳ್ತಾ ಹೋದರೆ ಒಂದು ಪಟ್ಟಿನೇ ಕೊಡಬಲ್ಲ ಡಾಕ್ಟರ್ಗಳಿರ್ತಕ್ಕಂಥ ನಮ್ಮ ಕುಟುಂಬದಲ್ಲಿ. ರಾಜಕಾರಣ ಅಂತಕ್ಕಂಥದ್ದು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ರಾಜಕಾರಣದಲ್ಲಿ ಜವಾಬ್ದಾರಿ ನಿರ್ವಹಿಸ್ತಕ್ಕಂಥದ್ದಕ್ಕೆ ವ್ಯವಸ್ಥೆಯಲ್ಲೇ ಹಕ್ಕನ್ನು ಕೊಟ್ಟಿದ್ದಾರೆ. ನಮ್ಮ ಸಂವಿಧಾನದ ರಚನೆ ಆದಾಗ ಇಂಥವರೇ ರಾಜಕಾರಣಕ್ಕೆ ಬರಬೇಕು, ಇಂಥವ್ರು ಬರಬಾರ್ದು ಅಂತಕ್ಕಂಥದ್ದು ಎಲ್ಲೂ ಬಾರಿಲ್ಲ ಅಲ್ಲಿ. ಈಗ ನಮ್ಮ ಕುಟುಂಬದ ಬಗ್ಗೆ ಏನು ಚರ್ಚೆ ಮಾಡ್ತಾ ಇದ್ದಾರೆ, ನಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೇವೆ ಕಾಂಗ್ರೆಸ್ನಲ್ಲೂ ಇವತ್ತು ಹೇಳ್ತಾ ಹೋದರೆ ಅದು ಒಂದು ದೊಡ್ಡ ಪಟ್ಟಿನೇ ಕೊಡ್ಬೋದು. ಇಲ್ಲಿ ನಾನು ಬಿಜೆಪಿಯ ನಾಯಕರಿಗೆ ಹೇಳ್ತಕ್ಕಂಥದ್ದು, ಕುಟುಂಬ ರಾಜಕಾರಣಕ್ಕಿಂತ ಹೆಚ್ಚಾಗಿ ಈ ದೇಶದ ಆಘಾತಕಾರಿ ಬೆಳವಣಿಗೆ ಯಾವ್ಯಾವ ಪಕ್ಷಗಳಿಂದ ಆಗಿದೆ ಅಂತಕ್ಕಂಥದ್ದು ಮುಖ್ಯ. ಇಲ್ಲಿ ಕುಟುಂಬದ ರಾಜಕಾರಣ ಇಲ್ಲಿ ವೈಭವೀಕರಿಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಈಗ ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರು ಸುದೀರ್ಘವಾಗಿ ಏನಿದ್ದಾರೆ, ಅಲ್ಲಿ ಯಾರಾದರೂ ಅಧ್ಯಕ್ಷ ಸ್ಥಾನ ವಹಿಸ್ಕೊತೀವಿ ಅಂತಂದ್ರೆ ನಾಳೆ ಬೆಳಗ್ಗೆ ಕೊಡಲಿಕ್ಕೆ ತಯಾರಾಗಿದ್ದಾರೆ. ನಮ್ಮದೊಂದು ಪ್ರಾದೇಶಿಕ ಪಕ್ಷ, ಈ ಪಕ್ಷ ನಡೆಯತಕ್ಕಂಥದ್ದೇ ನಮ್ಮ ವೈಯಕ್ತಿಕವಂಥ ವರ್ಚಸ್ಸಲ್ಲಿ ನಡೀಬೇಕಿಲ್ಲಿ. ಈಗ ಅದೇನೋ ನಮ್ಮ ಬ್ಲಾಗ್ ಏನಿದೆ ಅದರಲ್ಲಿ ಬರೀ ದೇವೇಗೌಡರದು ಕುಮಾರಸ್ವಾಮಿದು ಬಿಟ್ಟರೆ ಇನ್ಯಾರ್ದು ಇಲ್ಲ ಅಂತೇನು ಹೇಳ್ಕೊಂಡಿದ್ದಾರಲ್ವೇ. ಅದು ಓಪನ್ ಮಾಡಿದ್ರೆ ಕುಮಾರಸ್ವಾಮಿಯವರು, ನಮ್ಮ ಸಿಟಿ ಅಧ್ಯಕ್ಷರು ಇದ್ರಲ್ಲ ಹಿಂದೆ ನಾರಾಯಣ ರಾಯರು, ಅವ್ರದ್ದು ಎಲ್ಲರದ್ದು ಫೋಟೋ ಇದೆ. ಈಗ ಬಿ ಜೆ ಪಿದು ಬ್ಲಾಗ್ ಓಪನ್ ಮಾಡಿದ್ರೆ ಮೊದಲು ಬರೋದು ನರೇಂದ್ರ ಮೋದಿದು ಫಸ್ಟು, ಆಮೇಲೆ ಇನ್ಸೈಡ್ ಓಪನ್ ಮಾಡಿದಾಗ ಬೇರೆಯವ್ರದ್ದು ಬರುತ್ತೆ. ಅದೇ ರೀತಿ ನಮ್ಮದು ಇರ್ತಕ್ಕಂಥದ್ದು, ಯಾವ ದೊಡ್ಡ ಮಹಾನ್ ಅಪರಾಧ ಮಾಡಿದ್ದೀವಿ? ಪದೇ ಪದೇ ಇದ್ರ ಬಗ್ಗೆ ಚರ್ಚೆ ಮಾಡಲು ಅರ್ಥ ಇಲ್ಲ. ಬಿ ಜೆ ಪಿ ನಾಯಕರುಗಳು ಇವತ್ತು ಈ ರಾಜ್ಯದ ವ್ಯವಸ್ಥೆಯನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ? ಕುಟುಂಬದ ರಾಜಕಾರಣದೋ ಇನ್ನೊಂದು, ದೇವೇಗೌಡರು ರಾಜಕಾರಣದಲ್ಲಿ ಹೌದು ಪ್ರಧಾನಮಂತ್ರಿಗಳಾಗೂ ಕೆಲಸ ಮಾಡಿದ್ರು, ಇಲ್ಲ ಏನಾದರೂ ದೇಶದಲ್ಲಿ ದೇವೇಗೌಡರ ಕಾಲದಲ್ಲಿ ಏನೋ ಬರ್ತಾ ಇದೆಯಲ್ಲ ಬಿಟ್ ಕಾಯಿನ್ನು, ಅದ್ಯಾವುದು ನಿಮ್ಮ ರಾಫೆಲ್ಲು ಇವೆಲ್ಲ ಇದೆಯಲ್ಲ, ಅದೇನಾದ್ರು ಬಂದ್ವಾ ದೇವೇಗೌಡರ ಕಾಲದಲ್ಲಿ? ಇವೇನು 2G ಬಂದವಲ್ಲ, ಇಲ್ಲ ಕೋಲ ಹಗರಣ ಯಾವ್ದಾರು ಬಂದಿದ್ವ ದೇವೇಗೌಡರ ಕಾಲದಲ್ಲಿ? ಮುಖ್ಯಮಂತ್ರಿಯಾಗಿ ಬಂತು, ಇಲ್ಲ ಪ್ರಧಾನಮಂತ್ರಿಗಳಾಗಿ ಬಂತು? ಈಗ ನಾನು ಮುಖ್ಯಮಂತ್ರಿ ಆಗಿದ್ದೆ, ನನ್ನ ಕಾಲದಲ್ಲಿ ಪಾಪ ಯಾವುದೋ ಒಂದು ಮಾಡಲಿಕ್ಕೆ ಹೋದ್ರು ಬಿ ಜೆ ಪಿ ನಾಯಕರೇ, ಅದೆಂತೂ 150 ಕೋಟಿ ಹಗರಣ ಅಂತ ಮಾಡಿ ಕೊನೆಗೆ ಅದು ಎಲ್ಲೆಲ್ಲಿಗೆ ಹೋಯಿತು? ಇವತ್ತು ಕುಟುಂಬ ರಾಜಕಾರಣಕ್ಕಿಂತ ದೇಶದ ವ್ಯವಸ್ಥೆಗೆ ಆಘಾತಕಾರಿ ಒಂದು ಚುನಾಯಿತ ಸರ್ಕಾರವನ್ನು ಅಸ್ಥಿರಗೊಳಿಸಿ ಹಲವಾರು ಇಲ್ಲಿಗಲ್ ಮನೇನ ಇವತ್ತು ಶಾಸಕರನ್ನ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಉಪಯೋಗ ಮಾಡಿ ವ್ಯವಸ್ಥೆನೇ ಕುಲುಗಡಿಸ್ತಾ ಇದ್ದೀರಲ್ಲ, ಇದು ಒಳ್ಳೆ ರಾಜಕಾರಣನ ಕುಟುಂಬ ರಾಜಕಾರಣಕ್ಕಿಂತ? ಇದೆಲ್ಲ ಬಿಟ್ಟಾಕಿ ದೇಶ ಏನಾಗಿದೆ ಇವತ್ತು ಅದರ ಕಡೆ ಗಮನ ಕೊಡಿ.
ನಮ್ಮ ಪಕ್ಷದಲ್ಲಿ ಹೌದಪ್ಪ ಯಾರು ಬೇಕಾದರೂ ವಹಿಸ್ಕೊತೀವಿ ಜವಾಬ್ದಾರಿ ಅಂದರೆ ಕೊಟ್ಕೊಡೋಕ್ಕೆ ತಯಾರಾಗಿದ್ದೀವಿ. ಇಲ್ಲಿ ಭಿಕ್ಷೆ ಬೇಡಿ ಹಣ ಹೊಂದಿಸ್ಬೇಕು, ನಾವು ನಿಮ್ಗಳ ಥರ ತಲೆ ಒಡೆದು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳಿಗೆ ದೇಶದ ಆಸ್ತಿ ಮಾರಾಟ ಮಾಡಿ ನಾವೇನಿಲ್ಲ ಹಣ ಸಂಪಾದನೆ ಮಾಡಿಟ್ಟಿಲ್ಲ, ದುಡಿಮೆ ಮಾಡಬೇಕು, ಬೆವರು ಸುರಿಸ್ಬೇಕು, ಪಕ್ಷದ ಎಲ್ಲ ಒಂದು ಸಂಘಟನೆಗೆ ಈ ಕುಟುಂಬದಿಂದ ನಡೀಬೇಕಲ್ಲ, ಯಾರು 5 ರೂಪಾಯಿ ಏನು ಹಾಕಲ್ವಲ್ಲ ಇಲ್ಲಿ. ನಿಮಗಾದರೂ ಎಲ್ಲೆಲ್ಲಿದ್ದೀರಿ ನೀವು? ಪೆಟ್ರೋಲ್ ಹಾಕ್ಸೋಕೆ ದುಡ್ಡಿರಲಿಲ್ಲ. 2006ಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ BJPಯ ನಾಯಕರುಗಳ ಪರಿಸ್ಥಿತಿಗಳೇನಿತ್ತು? ಸ್ಕೂಟ್ರ್ಗಳಲ್ಲಿ ಓಡಾಡೋಕೆ ನಿಮ್ಮ ಕೈಲಿ ಆಯ್ತಿರಲಿ, ಯಾವ್ಯಾರೋ ಕಾರ್ಯಕರ್ತ ಸ್ಕೂಟ್ರಲ್ಲಿ ಓಡಾಡಬೇಕಾಗಿತ್ತು. ಇವತ್ತು ಯಾವ ರೀತಿ ಇದ್ದೀರಿ? ಪದೇ ಪದೇ ಕೆಣಕಬೇಡಿ, ದೇಶದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ. ನಮ್ಮ ಕುಟುಂಬದ ಮೇಲೆ ಇದೇ ರೀತಿ ಅಪಪ್ರಚಾರಗಳನ್ನು ನಡೆಸಿ ಯಾವ್ಯಾವ ಥರ 100 ಸುಳ್ಳೇಳಿ ಒಂದು ನಿಜ ಮಾಡುವಂತಕ್ಕಂಥ ಗಾದೆ ಮಾತಿದೆಯಲ್ಲ, ಅದನ್ನು ನಡೆಸ್ಕೊಂಬಂದಿದ್ದೀರಿ. ಅದರಿಂದ ಏನು ನಮಗೇನು ಲಾಸ್ ಇಲ್ಲ, ನಾವೇನು ಈ ರಾಜ್ಯದಲ್ಲಿ ರಾಜ್ಯದ ರಾಜಕಾರಣದಲ್ಲಿ ಯಾವುದೇ ರೀತಿಯಲ್ಲಿ ಸರ್ಕಾರದ ಸಂಪತ್ತನ್ನು ಇಲ್ಲ ನಾಡಿನ ಜನತೆಯ ಆಸ್ತಿಯನ್ನು ಲೂಟಿ ಹೊಡೆಯತಕ್ಕಂಥ ಕೆಲಸ ಮಾಡಿಲ್ಲ, ಗೌರವಯುತವಾಗಿ ಜೀವನ ಮಾಡ್ತಾ ಇದ್ದೇವೆ. ಈಗ ನಡೀತಾ ಇರತಕ್ಕಂಥ ಈ ಒಂದು ವ್ಯವಸ್ಥೆ, ಇಂಥ ವ್ಯವಸ್ಥೆನಲ್ಲೂ ಸಹ ಪಾಪ ಹೇಳಿದ್ರು ಅದು ಎಂಥದ್ದು ಲೀಂಬೆರಿಡಿಯನ್ ಹೋಟೆಲ್ಲು ದೇವೇಗೌಡರದು ಅಂದರು, ಇದೆಂಥದ್ದು ಗುಪ್ತ ಮಾರ್ಕೆಟ್ ಇಲ್ಲೆಲ್ಲ ಗಾಂಧಿ ಈಗಲೂ ಇದು ಕುಮಾರಸ್ವಾಮಿದು ಅಂತಾರೆ. ಯಾವ ಗುಪ್ತ ಮಾರ್ಕೆಟು ಏನೋ, ನಮ್ಮ ದೇವರೇ ಕಾಪಾಡಬೇಕು. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಸಂಪಾದನೆ ಮಾಡಿದ್ದು ಇದೆಯಲ್ಲ ಈಗಿದಿನಲ್ಲ ವಾಸ, ಅದು ಬಿಟ್ಟು ನಾನಂತೂ ಯಾವುದು ವೈಯಕ್ತಿಕವಾಗಿ ಆಸ್ತಿ ಮಾಡೋಕೆ ಹೋಗಿಲ್ಲ. ಏನ್ ಹೇಳ್ತಾರೆ ನನಗೆ ಗೊತ್ತಿಲ್ಲ, ಅಲ್ಲೇ ಅವರೇ ಹೇಳ್ತಾ ಇರೋದು. ನನಗೆ ಕೊಟ್ಟೇನು ಮಾಡ್ತಾರೆ ಇಡಿ ಖಾತೆ? ಪ್ರತಾಪ್ ಸಿಂಹ ಅವರು 2 ಬಾರಿ ಇದು ಲೋಕಸಭಾ ಸದಸ್ಯರಿದ್ದಾರೆ. ಇಡಿ ಅವ್ರು ನನಗೆ ಯಾಕೆ ನೋಟಿಸ್ ಕೊಡಬೇಕು? ಇವತ್ತು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರಿದ್ದಾರೆ, BJP ಸರ್ಕಾರ ಇದೆ, ಗೃಹ ಸಚಿವರಿದ್ದಾರೆ. ಹೊರಗಡೆ ಹೇಳ್ತಾ ಇರತಕ್ಕಂಥದ್ದು ಜನಧನ್ ಖಾತೆಯಿಂದಲೂ ಸಹ ಹಣ ಇವತ್ತು ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತೇಳಿ 2 ರೂಪಾಯಿ ತೆಗೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ, ಅದನ್ನು ಹೇಳ್ತಾ ಇದ್ದಾರೆ. ಅದು ಸತ್ಯವೋ ಅಸತ್ಯವೋ ಅವ್ರು ತೀರ್ಮಾನ ಮಾಡ್ಕೊಂಡು ಅವ್ರು ತನಿಖೆ ಮಾಡಬೇಕಲ್ವೇ. ನಾನೇನು ಮಾಡಿ ನನ್ನ ಹಿಡ್ಕೊಂಡು ಏನು ಮಾಡ್ತಾರೆ? ನಾನು ಯಾವ ಮಾಹಿತಿ ಕೊಡಲಿ ಅವರಿಗೆ? ಇಡಿಯವರಿಗೆ ಇರೋ ಮಾಹಿತಿ ಹೇಳಿದ್ದನ್ನು ಹೇಳಿದ್ದೀನಪ್ಪ. ಸತ್ಯ ಅಸತ್ಯದ ಹೊರಗಿಡಬೇಕಾದ್ರೆ ಸರ್ಕಾರ ನಡೆಸ್ತಾರೆ ಕರ್ತವ್ಯ. ಇದು ನಾನು ಮೊದಲನೇ ದಿನವೇ ಹೇಳಿದ್ದೇನೆ ಬ್ರದರ್, ಬಿಟ್ ಕಾಯಿನ್ ವಿಷಯದಲ್ಲಿ ಸುಮ್ಮನೆ 1 ತಿಂಗಳು ದೊಡ್ಡ ಪ್ರಚಾರ ಮಾಡಿ ಅಂತಿಮವಾಗಿ ತೌಡು ಕುಟ್ಟ ಕೆಲಸ ಮಾಡ್ತಾರೆ ಅಂತ ಹೇಳಿ. ಈಗ ಆಲ್ ರೈಟ್ ಅಪ್ಪ, 2G ಸ್ಪೆಕ್ಟ್ರಮ್ಮು ನಡೆಸೋದ್ರಲ್ಲ ಹಿಂದೆ ಕರಪ್ಷನ್ ಚಾರ್ಜು ಓಲಿ, ಇಲ್ಲಿ ಏನಾದ್ರೂ ತಾರ್ಕಿಕೊಂಡು ನೋಡಿದ್ವ? ಏಷ್ಯನ್ ಗೇಮ್ಸಲ್ಲಿ ಲೂಟಿ ಹೊಡೆದ್ರಲ್ಲ, ಯಾರ ಮೇಲಾದರೂ ಏನು ಆ್ಯಕ್ಷನ್ ಆಯಿತಾ? ಕೋಲ್ ಹಗರಣ ಅಂದರು, ಯಾರ ಮೇಲಾದರೂ ಆ್ಯಕ್ಷನ್ ಆಗಿದೆ ಇಲ್ಲಿವರೆಗೆ? ಬೋಫಾರ್ಸು ಅಂತಿದ್ದಾರಾಗ, ಅದರ ಮೇಲೇ ಹಲವಾರು ಸರ್ಕಾರಗಳ ಬದಲಾವಣೆ. ಅದು ಬೋಫಾರ್ಸ್ ಬಗ್ಗೆ ಅಷ್ಟೆಲ್ಲ ಪ್ರಚಾರ ಮಾಡಿದ್ರಲ್ಲ, ಕೊನೆಗೆ ಯಾರ ಮೇಲಾದರೂ ಆ್ಯಕ್ಷನ್ ತಗೊಳಕ್ಕಾಯ್ತಾ? ಈ ದೇಶದಲ್ಲಿ ಯಾರೋ ಒಬ್ಬರೋ ಇಬ್ಬರೋ ಪಾಪ ಅದು ಸಣ್ಣ ಯಾವುದೋ ಪೆಟ್ಟಿ ಕೇಸ್ಗಳೆಲ್ಲ ಬಲಿ ಆಯ್ತಾರೆ, ದೊಡ್ಡ ದೊಡ್ಡ ಕೇಸ್ಗಳು ಯಾರು ಮುಟ್ಟಕ್ಕೆ ಹೋಗಲ್ಲ, ಸುಮ್ಮನೆ ಪ್ರಚಾರಕ್ಕೆ ಉಪಯೋಗ ಮಾಡ್ಕೊತಾರೆ. ಈಗ ಡ್ರಗ್ ದಂಧೆ ಇವತ್ತು ಗುಜರಾತಲ್ಲಿ, ಇವತ್ತು ನೀವೇ ಹೊಡಿತಾ ಇದ್ದೀರಿ ಬೆಳಗ್ಗೆ, 600 ಕೋಟಿ ರೂಪಾಯಿಗಳ ವೆಚ್ಚದ ಅದೆಂತೋ 120 ಕೆಜಿನೋ 160 ಕೆಜಿನೋ ಈಗ ಡ್ರಗ್ನ ಇವತ್ತು ಸೀಸ್ ಮಾಡಿದ್ದಾರೆ ಅಂತೇಳಿ. ಹಾಗಾದ್ರೆ ಎಷ್ಟು ಮಟ್ಟಿಗೆ ಸರ್ಕಾರ ನಡೀತಾ ಇರ್ಬೋದು? ಇದೆಲ್ಲ ಪೋರ್ಟಲ್ಲಿ 20,000 ಕೋಟಿದು ಅಂತ ಹೇಳಿದ್ರಿ, ಸೀಸ್ ಮಾಡಿದ್ರು ಅಂತ ಹೇಳಿ, ನಿರಂತರವಾಗಿ ಎಷ್ಟು ನಡೀತಾ ಇರ್ಬೋದು ಅಲ್ಲಿಗೆ? ಯಾರಿದಕ್ಕೆ ಉತ್ತರ ಕೊಡೋರು? ಬಿಟ್ಕಾ ಹಿಂದೆ ನಾವೇ ನಮ್ಮದೊಂದು ಪ್ರಾದೇಶಿಕ ಪಕ್ಷವಪ್ಪ, ನಾವಂತೂ ಅಂತರ್ ಸಹವಾಸ ಯಾರದ್ದು ಸಹವಾಸವೂ ಮಾಡಿಲ್ಲ. ಇದರೊಳಗೆ ಯಾರು ಸೇರ್ಕೊಂಡಿದ್ದಾರೆ, ಯಾರು ಮಾಡಿದ್ದಾರೆ, ಯಾರಿಲ್ಲ? ನಾನು ಅದಕ್ಕೆ ಮೊನ್ನೆನೇ ಹೇಳಿದ್ದೀನಿ, 2016ರಲ್ಲೇ ಈ ಒಂದು ಪ್ರಕರಣಗಳು ಬಿದ್ದಾಗ ಈ ಕಾಂಗ್ರೆಸ್ ನಾಯಕರುಗಳು ಈಗ ದೊಡ್ಡ ವಾಗ್ದಾಳಿ ನಡೆಸ್ಕೊಂಡು ಹೊರಟರಲ್ಲಿ ನೀವೇ ಇದ್ದಿರಲ್ಲ ಪತ್ರಕಾರದಲ್ಲಿ, ಆಗ ಹುಡುಕ್ಬೋದಾಗಿತ್ತಲ್ಲ, ಹಿಡಿಬೇಕಾಗಿತ್ತಲ್ಲ.
ಈ ದೇಶದ ಜನಗಳನ್ನ ಇದೇ ಥರ ಈ ರಾಷ್ಟ್ರೀಯ ಪಕ್ಷಗಳು ಎಷ್ಟು ದಿವಸ ಯಾಮರ್ಸ್ಕೊಂಡು ಹೋಗ್ತೀರಿ? ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ, ಸಮಸ್ಯೆಗಳು ನೂರಾರಿದೆ. ಅದು ಬಿಟ್ಟುಬಿಟ್ಟು ಇಲ್ಲಿ ದುಡ್ಡಿಗೆ ಸಮಸ್ಯೆ ಇಲ್ಲ ಈ ದೇಶದಲ್ಲಿ. ಇವತ್ತು ಸ್ವಾತಂತ್ರ್ಯ ಬಂದಾಗ ಸಮಸ್ಯೆಗಳಿತ್ತು ಹಣಕಾಸಿಗೆ. ಇವತ್ತು ಹಂತ ಹಂತವಾಗಿ ಈ ದೇಶದ ಆರ್ಥಿಕ ಪರಿಸ್ಥಿತಿಗಳು ವೃದ್ಧಿಯಾಗಿದೆ, ಹಣದ ಕೊರತೆ ಇಲ್ಲ ಈ ದೇಶದಲ್ಲಿ. ಆದರೆ ಈ ದೇಶದ ಜನತೆಯ ಆ ಹಣ ಇವತ್ತು ಸದ್ವಿನಿಯೋಗ ಮಾಡಬೇಕಾದ್ರೆ ಯಾವ ರೀತಿ ನಾವು ಹೋಗ್ತಾ ಇದ್ದೇವೆ ಅನ್ನೋ ಚರ್ಚೆ ಆಗಬೇಕಾಗಿದೆ. ಈಗ ಏನು 100 ರೂಪಾಯಿ 100 ರೂಪಾಯಿ ಪೆಟ್ರೋಲ್ ರೇಟ್ ಆದರೂ ಜನ ಏನು ತಲೆ ಕೆಡಿಸ್ಕೊಂಡ್ರ? ಸಂಪೂರ್ಣವಾಗಿ ಬೆಂಬಲ ಕೊಟ್ಕೊಂಡೆ ಬಂದರು. ಇಂಥ ಕೆಟ್ಟ ಪರಿಸ್ಥಿತಿನಲ್ಲೂ ಇವತ್ತು ನಾನು ಬೆಂಗಳೂರು ಮೈಸೂರು ರೋಡಲ್ಲಿ ನೋಡಿಬಿಟ್ರೆ ಆ ವೆಹಿಕಲ್ ಮೂಮೆಂಟ್ನ, ನಾನು ಯಾವುದಾದ್ರೂ ಅಲ್ಲೆಲ್ಲೋ ನಯಗರ ಫಾಲ್ಸಿಂದ ಬರ್ತೀವಲ್ಲ ರಸ್ತೆನಲ್ಲಿ, ಅಲ್ಲೆಲ್ಲೋ ಇದೀವೇನಪ್ಪ ಅನ್ನಿಸ್ತದೆ ಆ ಜನದ ಟ್ರಾಫಿಕ್ ನೋಡಿದ್ರೆ. ಆ ರೀತಿ ಬೆಳೆದಿದ್ದೀವಿ, ಈಗ ಈ ದೇಶನೂ ಬೆಳೆದಿದೆ. ಆದರೆ ಈ ಜನ ಕಟ್ತಕ್ಕಂಥ ತೆರಿಗೆ ಹಣ ಇದೆಯಲ್ಲ, ಇದು ನಿಜಕ್ಕೂ ಸರಿಯಾದ ರೀತಿ ಗುಣಾತ್ಮಕವಂತ ಕೆಲಸಕ್ಕೆ ಹೋಗ್ತಾ ಇದೆಯಾ? ಇದು ನಮ್ಮ ಪ್ರಶ್ನೆ. BJP ನಾಯಕರಿಗೆ ಹೇಳೋದು ನನ್ನ ಪಕ್ಷದ ಬಗ್ಗೆ, ಬ್ಯಾಡ್ರಪ್ಪ ನೀವೆಲ್ಲ ಭಾಳ ದೊಡ್ಡವ್ರು, ನಮ್ಮದೊಂದು ಸಣ್ಣ ಪಕ್ಷ ನಮ್ಮದು, ಪದೇ ಪದೇ ನಮ್ಮ ಪಕ್ಷದ ನಮ್ಮ ಕುಟುಂಬದ ಯಾಕೆ ಎದುಗ್ತೀರಪ್ಪ ರಾಜಕಾರಣ ಅಂತೇಳಿ ನಾವು ಏನೋ ಕಷ್ಟಪಟ್ಟು ಸಾಲವೋ ಸೋಲ್ವೋ ಏನೋ ಮಾಡಿ ಭಿಕ್ಷೆ ಬೇಡಿ ಹೆಂಗೋ ಪಕ್ಷ ಉಳಿಸ್ಕೊಳಕ್ಕೆ ಟ್ರೈ ಮಾಡ್ತೀವಿ. ನಿಮ್ಮ ಥರ 20% 30% ಕಮಿಷನ್ ಹಿಡ್ದು ರಾಜ್ಯ ಲೂಟಿ ಹೊಡೆದು ಖಜಾನೆ ಲೂಟಿ ಹೊಡೆದು ನಾವು ಪಕ್ಷ ಕಟ್ತಿಲ್ಲ. ಕುಟುಂಬ ರಾಜಕಾರಣ ದೇಶಕ್ಕೇನು ತಪ್ಪು ಅಂತ ಹೇಳಲ್ಲ, ಎಲ್ಲರಿಗೂ ಇವತ್ತು ಜನ ತೀರ್ಮಾನ ತಗೊಳ್ಳೋರು. ನಾವೇನು ಹಿಂಭಾಗಲಲ್ಲಿ ಬಂದಿದ್ದೀವ? ಜನ ತೀರ್ಮಾನ ಕೊಟ್ಟಿರ್ತಾರೆ, ಜನ ತೀರ್ಮಾನಕ್ಕೆ ತಲೆಬಾಗಿದ್ದೀವಿ ಅಷ್ಟೆ. ಈಗ ನೋಡಿ, ವಿರೋಧ ಪಕ್ಷದ ಕೆಲಸ ಸ್ಪಷ್ಟವಾದ ದಾಖಲೆಗಳಿದ್ದರೆ ಚರ್ಚೆ ಮಾಡಬೇಕು. ದಾಖಲೆಗಳನ್ನ ಇಟ್ಕೊಳ್ಳದೇನೆ ಸುಮ್ಮನೆ ಯಾವುದೋ ಹೂವಾಪೋದಲ್ಲಿ ಅದಾಗಿದೆ ಇದಾಗಿದೆ ಅಂತ ಹೇಳಿದರೆ ಯಾರ ಮೇಲೆ ಆ್ಯಕ್ಷನ್ ತಗೋತೀರಿ ನೀವು? ಇವತ್ತು ವಿರೋಧ, ನಾನು ಹಿಂದೆ 2008 ಹಲವಾರು ದಾಖಲೆಗಳನ್ನು ಇಟ್ಟೇ ಹೋರಾಟ ಮಾಡಿದ್ದೀವಿ. ಬಟ್ ಈ ವ್ಯವಸ್ಥೆ ಇದೆಯಲ್ಲ, ದಾಖಲೆಗಳಿದ್ದರೂ ಸಹ ಯಾವ ರೀತಿಯಲ್ಲಿ ಯಾರನ್ನು ಬೇಕಾದರೂ ಮುಳುಗಿಸ್ತಾರೆ, ಯಾರನ್ನು ಬೇಕಾದರೂ ಮೇಲೆತ್ತಾರೆ. ಇವತ್ತು ಉದಾಹರಣೆಗೆ ಅದೆಂಥದ್ದು ಅಲ್ಲಿ ಈಗಲ್ ತಂದೆ 997 ಕೋಟಿ ಹಾಕಿಲ್ವೇ ಫೈನು, ಅದೆಂಥದ್ದು ಸರ್ಕಾರಿ ಭೂಮಿ ಒತ್ತುವರಿ ಆಗಿದೆ ಅಂತೇಳಿ 997 ಕೋಟಿ ಕಟ್ಟಿ ಅಂತ. ಅದರ ದಾಖಲೆ ನೋಡಿಬಿಟ್ರೆ ಆ ರೆಕಾರ್ಡ್ಸ್ಗಳು, ಇವರಿಗೆಲ್ಲ ನೋಬೆಲ್ ಪ್ರೈಸ್ ಕೊಡಿಸ್ಬೇಕು ಇದು ಈ ತೀರ್ಮಾನ ತಗೊಂಡವ್ರಿಗೆ. ಒಂದು ಟೂರಿಸಮ್ ಸೆಕ್ಷನ್ನಲ್ಲಿ ಸರ್ಕಾರದಿಂದಲೇ ಎಲ್ಲ ರೀತಿ ಅನುಮತಿ ಕೊಟ್ಕೋತೀರಿ, ಅದಕ್ಕೆ ಯಾರ್ಯಾರು ಎಷ್ಟೆಷ್ಟು ಡಿಮ್ಯಾಂಡ್ ಮಾಡ್ಕೊಂಡು ಪಾಪ ಯಾವನೋ ಬಂದು ಸಾಲ ಸೋಲ ಮಾಡಿ ಒಂದು 25 ವರ್ಷದಿಂದ ಮಾಡಿದ ಪ್ರಾಪರ್ಟಿಗೆ 900 ಕೋಟಿ ಕಟ್ಟು ಅಂದರೆ ಅವ್ನು ಕಟ್ಟೋಕ್ಕೆ ಸಾಧ್ಯವ? ಸರ್ಕಾರ ಆ ರೀತಿ ತಗೊಳ್ತಕ್ಕಂಥ ಕ್ರಮಗಳಿದೆಯಲ್ಲ, ಇದು ಯಾರು ಹೆಂಗೆ ಬೇಕಾದ್ರೂ ನಡೀತದೆ. ಇವತ್ತಿನ ವ್ಯವಸ್ಥೆ ಇದೆಯಲ್ಲ, ಈ ವ್ಯವಸ್ಥೆ ನೋಡಿದಾಗ ನಾವು ಚರ್ಚೆ ಮಾಡೋಕೆ ಹೋದ್ರೆ ಒಂದೊಂದು ತಿಂಗಳು ಬೇಕು ಚರ್ಚೆಗಳು ಮಾಡೋಕ್ಕೆ, ಒಂದೊಂದು ವಿಷಯಗಳ ರೈಸ್ ಮಾಡಿ ಮಾತಾಡಬೇಕು. ಅಂಥ ಕೆಟ್ಟ ಪರಿಸ್ಥಿತಿಯಲ್ಲಿದೆ. ಹಾಸನದ್ದೇನು? ಹಾಸನದ್ದು ಒಂದೇ ಇಲ್ಲ, 25 ಕ್ಷೇತ್ರದಲ್ಲಿ ಚುನಾವಣೆ ಇರೋದು. ನಾವು ಎಲ್ಲ ಎಲ್ಲೆಲ್ಲಿ ಅಭ್ಯರ್ಥಿಗಳಾಗಬೇಕು ಅಂತಕ್ಕಂಥದ್ದನ್ನು ಈಗ ಇನ್ನೂ ಚರ್ಚೆಗಳು ನಡೀತಾ ಇದೆ. ಚರ್ಚೆ ಹಂತದಲ್ಲಿ ಇನ್ನೊಂದು 2-3 ದಿವಸದಲ್ಲಿ ಎಲ್ಲ ಚರ್ಚೆಗಳು ಮಾಡಿ ನಂತರ ತೀರ್ಮಾನ ತೆಗೆದುಕೊಳ್ತೀವಿ. ನೋಡ ಗೊತ್ತಿಲ್ಲ, ಅಲ್ಲಿ ಹಾಸನ ಜಿಲ್ಲೆಯಲ್ಲಿ 6 ಜನ ಶಾಸಕರಿದ್ದಾರೆ, ಅವರೆಲ್ಲ ಕೂತು ಏನು ತೀರ್ಮಾನ ಮಾಡ್ತಾರೆ? ನನ್ನ ಹತ್ರನೂ ಏನು ಬಂದಿಲ್ಲ ಸಬ್ಜೆಕ್ಟು. ಮೊನ್ನೆ ಏನೋ ಒಂದು ಸಭೆ ಮಾಡ್ಕೊಂಡಿದ್ದಾರಲ್ಲಿ, ಸಭೆಯ ಒಂದು ತೀರ್ಮಾನಗಳನ್ನು ಇಲ್ಲಿ ತಂದು ಚರ್ಚೆ ಮಾಡಿದಾಗ ಅದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ. ನನ್ನ ಹತ್ರ ಇಲ್ಲಿವರೆಗೆ ಆ ಸಬ್ಜೆಕ್ಟ್ ಬಂದಿಲ್ಲ. ಬಟ್ ನಾನು ವೈಯಕ್ತಿಕವಾಗಿ ಮಂಡ್ಯ ಜಿಲ್ಲೆಯ ಸಭೆ ಮಾಡಿದ್ದೇನೆ, ಕೋಲಾರ ಸಭೆ ಮಾಡಿದ್ದೇವೆ, ತುಮಕೂರು ಸಭೆ ಮಾಡಿದ್ದೇವೆ, ಮೈಸೂರಿನ ಸಭೆ ನಾಳೆ ನಾಡಿದ್ದಲ್ಲಿ ಮಾಡ್ತಾ ಇದ್ದೇವೆ, ರಾಯಚೂರು ಮತ್ತು ಬೇರೆ ಬೇರೆ ಭಾಗದಲ್ಲೂ ಕೆಲವರು ಆಸಕ್ತಿ ಹೊಂದಿದ್ದಾರೆ. ಆದರೆ ಈಗಿನ ಚುನಾವಣಾ ಪದ್ಧತಿಗಳಿದೆಯಲ್ಲ ಅದೆಲ್ಲ ಲೆಕ್ಕಾಚಾರ ಮಾಡಿ ಎಲ್ಲಿ ಅಭ್ಯರ್ಥಿಗಳಾಗಬೇಕು ಅಂತಕ್ಕಂಥ ನಿರ್ಣಯವನ್ನು ಅಂತಿಮವಾಗಿ ತೆಗೆದುಕೊಳ್ತೀವಿ.
ಟಾರ್ಗೆಟ್ ಏನಾದರೂ ಇದೆಯಾ ಸರ್ ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರ ಗೆಲ್ಲ? ನಮಗೆ ಅಷ್ಟು ದೊಡ್ಡ ಮಟ್ಟದ ಟಾರ್ಗೆಟ್ ಏನು ಇಟ್ಕೊಂಡಿಲ್ಲ. ನಾವು 25 ಗೆಲ್ತೀವಿ ಅಂತ ಹೇಳೋ ಅಂತ ಟಾರ್ಗೆಟ್ ಇಲ್ಲ ನಮಗೆ. ನಮಗೊಂದು 6-8 ಕ್ಷೇತ್ರದಲ್ಲಿ ಫೈಟ್ ಮಾಡ್ತಕ್ಕಂಥ ಅವಕಾಶ ಇದೆ, ಫೈಟ್ ಮಾಡ್ತೀವಿ. ಥ್ಯಾಂಕ್ ಯು ಬ್ರದರ್.